ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸುನಿತಾ ವಿಲಿಯಮ್ಸ್ ಅವರ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು 10 ಸಾಲುಗಳ ಪುಟ್ಟ ಪ್ರಬಂಧ ಅಂತ ಇಷ್ಟವಾಯ್ತು, ಇಷ್ಟವಾದ್ರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ನಿಮಗೆ ಎಂಥ ಒಂದು ವಿಡಿಯೋ ಬೇಕಂತ ಹೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸುನಿತಾ ವಿಲಿಯಮ್ಸ್ ಭಾರತೀಯ ಮೂಲದ ಅಮೇರಿಕನ್ ಗಗನಯಾತ್ರಿ. ಗಗನಯಾತ್ರಿ ಮತ್ತೊಮ್ಮೆ ನೋಡಿ, ಸುನಿತಾ ವಿಲಿಯಮ್ಸ್ ಭಾರತೀಯ ಮೂಲದ ಅಮೇರಿಕನ್ ಗಗನಯಾತ್ರಿ. ಎರಡನೇ ಪಾಯಿಂಟ್, ಅವರು ಹತ್ತೊಂಬತ್ತನೇ ಸೆಪ್ಟೆಂಬರ್ 1965ರಂದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜನಿಸಿದರು. ಓಕೆ, ಮತ್ತೊಮ್ಮೆ ನೋಡಿ, ಅವರು 19ನೇ ಸೆಪ್ಟೆಂಬರ್ 1965ರಂದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ದೀಪಕ್ ಪಾಂಡ್ಯ ಮತ್ತು ತಾಯಿ ಬೋನಿ ಪಾಂಡ್ಯ. ಮತ್ತೊಮ್ಮೆ ನೋಡಿ, ಅವರ ತಂದೆ ದೀಪಕ್ ಪಾಂಡ್ಯ ಮತ್ತು ತಾಯಿ ಬೋನಿ ಪಾಂಡ್ಯ. ನಾಲ್ಕನೇ ಪಾಯಿಂಟ್, ಅವರ ಪತಿ ಮೈಕಲ್ ಜೆ ವಿಲಿಯಮ್ಸ್ ಫೆಡರಲ್ ಪೊಲೀಸ್ ಅಧಿಕಾರಿಯಾಗಿದ್ದರು. ಮತ್ತೊಮ್ಮೆ ನೋಡಿ, ಅವರ ಪತಿ ಮೈಕಲ್ ಜೆ ವಿಲಿಯಮ್ಸ್ ಫೆಡರಲ್ ಪೊಲೀಸ್ ಅಧಿಕಾರಿಯಾಗಿದ್ದರು. ಓಕೆ, ರೈಟ್. ಆನಂತರ ಐದನೇ ಪಾಯಿಂಟ್ ನೋಡಿ, ಯು ಎಸ್ ನೌಕಾಪಡೆಗೆ ಸೇರುವ ಮೂಲಕ ಅವರು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಮತ್ತು ನೋಡಿ, ಯು ಎಸ್ ನೌಕಾಪಡೆಗೆ ಸೇರುವ ಮೂಲಕ ಅವರು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಓಕೆ, ರೈಟ್. ಆರನೇ ಪಾಯಿಂಟ್ ನೋಡಿ, ಅವರು ಜೂನ್ 1998ರಲ್ಲಿ ನಾಸಾಗೆ ಸೇರಿದರು. ನಾಸಾ ಅಂದರೆ ಏನಂದ್ರಿಗಿನ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು, ಇದು ಅಮೇರಿಕಾದಕ್ಕೆ ಸೇರಿರ್ತಕ್ಕಂಥದ್ದು. ಓಕೆನಾ, ರೈಟ್. ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಇಸ್ರೋ ಅಂತಕ್ಕಂಥದ್ದು. ಓಕೆ, ಏಳನೇ ಪಾಯಿಂಟ್ ನೋಡಿ, ಅವರು ಅತಿ ಹೆಚ್ಚು ದಿನ ಬಾಹ್ಯಾಕಾಶ ನೌಕೆಯಲ್ಲಿ ಕಾಲ ಕಳೆದ ಮಹಿಳೆ ಎಂಬ ದಾಖಲೆಯನ್ನು ಹೊಂದಿದ್ದಾರೆ. ಅವರು 195 ದಿನಗಳು ಬಾಹ್ಯಾಕಾಶದಲ್ಲಿ ಇದ್ದರಂತೆ. ಓಕೆನಾ, ಮತ್ತೊಮ್ಮೆ ನೋಡಿ, ಅವರು ಅತಿ ಹೆಚ್ಚು ದಿನ ಬಾಹ್ಯಾಕಾಶ ನೌಕೆಯಲ್ಲಿ ಕಾಲ ಕಳೆದ ಮಹಿಳೆ ಎಂಬ ದಾಖಲೆಯನ್ನು ಹೊಂದಿದ್ದಾರೆ. ಓಕೆನಾ. ಆನಂತರ ಎಂಟನೇ ಪಾಯಿಂಟ್ ನೋಡಿ, ಅವರು 25 ಜೂನ್ 2008ರಂದು ಪದ್ಮಭೂಷಣ ಪಡೆದರು. ಓಕೆನಾ, ಪಡೆದರು, ರೈಟ್. ಆನಂತರ ನೋಡಿ, ಒಂಬತ್ತನೇ ಪಾಯಿಂಟ್, ಅವರು ಪ್ರಪಂಚದಾದ್ಯಂತ ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿದರು. ಆನಂತರ ಹತ್ತನೇ ಪಾಯಿಂಟ್, ನಾವೆಲ್ಲರೂ ಅವರ ಬಗ್ಗೆ ಹೆಮ್ಮೆ ಪಡುತ್ತೇವೆ
ನಾವೆಲ್ಲರೂ ಅವರ ಬಗ್ಗೆ ಹೆಮ್ಮೆ ಪಡುತ್ತೇವೆ ಹೆಮ್ಮೆ ಪಡುತ್ತೇವೆ ಪಡುತ್ತೇವೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕಂತ ಇಷ್ಟವಾಯಿತು ಇಷ್ಟವಾದರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಇರುತ್ತೆ ಮತ್ತೊಂದು ವಿಡಿಯೋಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.